ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः अतः पूर्णं जगत्प्राणान् संस्कृतं संस्कृतिं दुर्वं कृषिकं सैनिकं काञ्च वन्दे भारतमातरं स्वस्त्यस्तु सतां हरि ओ पूर्वम् अस्माभिः शब्दानां सामान्यपरिचयः अकारादीनां शब्दानां परिचयः राम अज गज इत्येतेषां पदानां केवलं प्रयोगः कथं क्रियते अयम्

ನಾವು ಭಾಷೆಯನ್ನು ಬಳಸುವಾಗ ಪರ್ಟಿಕ್ಯುಲರ್ ಆಗಿ ನಾವಲ್ಲಿ ನಾನ್ ಲಿ ನಾನ್ ಲಿವಿಂಗ್ ತಿಂಗೋ ಅದು ಲಿವಿಂಗ್ ತಿಂಗೋ ಚೇತನ ವ್ಯತ್ಯಾಸದೊಂದಿಗೆ ಅದನ್ನ ಸ್ತ್ರೀ ಪುಂ ಅಂತ ನಪುಂಸಕಲಿಂಗ ಅಂತ ಗುರುತಿಸ್ಲಿಕ್ಕಾಗುತ್ತೆ ಆದರೆ ಸಂಸ್ಕೃತದಲ್ಲಿ ಹಾಗೆ ಸ್ವಲ್ಪ ಅಭ್ಯಾಸ ಬಲ ಇದ್ರೇನೆ ಅದು ಗೊತ್ತಾಗತ್ತೆ ಅನ್ನೋದನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಅದರ ಮುಂದೆ ಮತ್ತೆ ಇ ಇತ್ಯಾದಿ ಶಬ್ದಗಳೆಲ್ಲ ಬಂದಾಗ ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನ ಕೊಡಬೇಕು ಅನ್ನೋದನ್ನು ಸ್ವಲ್ಪ ಅಭ್ಯಾಸ ಮಾಡುವ ದೃಷ್ಟಿಯಿಂದ ಕೆಲವು ವಾಕ್ಯಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಆ ಮುಖ್ಯವಾಗಿ ಪ್ರಧಾ ಅಂದ್ರೆ ತುಂಬಾ ಸುಲಭವಾದ ಶಬ್ದಗಳನ್ನ ನಾವು ಹಿಂದೆ ಏನೇನು ಒತ್ತಾಕ್ಷರಗಳಿಗೆ ಅಥವಾ ಶಬ್ದಗಳಿಗೆ ಅಂತ ಗಮನಿಸಿದೆವು ಅದನ್ನೇ ಒಂದ್ಸತಿ ಓದಿದ್ರೆ ನೀವು ಆ ಎಂ ಇ ಎಂ ಯಾವ್ದನ್ನ ಹಾಕ್ಬೇಕು ಅಂತ ಗೊತ್ತಾಗುತ್ತೆ ಅಂದ್ರೆ ಹಿಂದೆ ನೀವು ಆ ಅಕಾರ ಅಂತವಾದ ಶಬ್ದ ಇಕಾರ ಅಂತವಾದ ಶಬ್ದ ಅಂತ ನಾನೊಂದಿಷ್ಟು ನಿಮ್ಮ ಹತ್ರ ಸಂಗ್ರಹ ಮಾಡ್ಲಿಕ್ಕೆ ಹೇಳಿದ್ದೆ ಮಾಡಿದ್ರಿ ಕೂಡ ಅಲ್ಲಿ ಮತ್ತೊಮ್ಮೆ ಗಮನಿಸ್ಬೇಕು ಅಯಂ ಅಂತೆಲ್ಲ ಹಾಕಬೇಕು ಇ ಎಂ ಅಂತೆ ಎಲ್ಲ ಹಾಕಬೇಕು ಅಂತ ಎಲ್ಲ ಹಾಕಬೇಕು ಅದರ ಜೊತೆಗೆ ಅಲ್ಲಿ ಅದರ ಏಕ ಬಹು ಬಹುವಚನ ಈ ಮೂರನ್ನು ಕೂಡ ಪರಿಚಯ ಮಾಡಿಕೊಟ್ಟರು ನಿಧಾನಕ್ಕೆ ನಾವು ಕಲಿತಾ ಹೋಗ್ತಾ ಇದ್ದೇವೆ ಅಯಂ ಇಮೌ ಇಮೇ ಅಯಂ ಇಮೌ ಇಮೇ ನಾನು ಹೇಳಿದ್ದ ನೀವು ಮೂರು ಸರ್ತಿ ಅಲ್ಲಿ ಹೇಳಿದ್ರು ತಪ್ಪಿಲ್ಲ ನೀವು ಅದನ್ನ ಮ್ಯೂಟ್ ಮಾಡಿಯೇ ಹೇಳ್ಬೋದು ಅನ್ಮ್ಯೂಟ್ ಮಾಡಬೇಕಾಗಿಲ್ಲ ಅಯಂ ಇಮೌ ಇಮೇ ಇದು ಪುಲ್ಲಿಂಗದ್ದು ಸ್ತ್ರೀಲಿಂಗದ ಮುಂದೆ ಇಂ ಇಮೇ ಇಮಾಹ ಇಯಂ ಇಮೇ ಇಮಾಹ ಇನ್ನೊಂದು ಭಾಗ ನಪುಂಸಕ ಲಿಂಗದ್ದು ಮೂರನೇದು ಇದಂ ಇಮೇ ಇಮಾನಿ ಇದಂ ಇಮೆ ಇಮಾನಿ ಅಲ್ಲಿ ಮೂರಲ್ಲೂ ಕೆಲವು ಕಾಮನ್ ಇವೆ ಸ್ವಲ್ಪ ಗಮನಿಸಿದ್ರಿ ನಿಮ್ಗೆ ಗೊತ್ತಾಗತ್ತೆ ಪುಲ್ಲಿಂಗದಲ್ಲಿ ಅಯಂ ಇಮೌ ಇಮೆ ಅಂತ ಇದೆ ಅದೇ ಇಮೆ ಅನ್ನುವ ಶಬ್ದ ಸ್ತ್ರೀಲಿಂಗದಲ್ಲಿ ದ್ವಿವಚನದಲ್ಲಿ ಇದೆ ನಪುಂಸಕಲಿಂಗದಲ್ಲೂ ದ್ವಿವಚನದಲ್ಲಿದೆ ಇದೊಂದು ನಮಗೆ ಅಭ್ಯಾಸ ಹಾಗೆ ಹಾಗೆ ಆಗಿ ಗೊತ್ತಾಗ್ಬೇಕು ಅದೇನು ಅಂದ್ರೆ ಅದ್ರ ನೆಕ್ಸ್ಟ್ ನೋಡ್ಬೇಕು ಆವಾಗ್ಲೂ ಆ ಇಮೆ ಅಂತ ಬಂತಲ್ವಾ ಇಮೆ ಗಚ್ಚಂತಿ ಅಂತ ಬಂತು ಅಂದ್ರೆ ಅದು ಪುಲ್ಲಿಂಗದ ಇಮೆ ಅಂತ ಅರ್ಥ ಯಾಕಂದ್ರೆ ಅಲ್ಲಿ ಬಹು ವಚನದಲ್ಲಿ ಬಂದಿದೆ ಗಚ್ಛಂತಿ ಇಮೆ ಗಚ್ಚತ ಅಂತ ಬಂತು ಅಂದ್ರೆ ಅದು ಸ್ತ್ರೀಲಿಂಗದ್ದು ನಪುಂಸಕಲಿಂಗದ್ದು ಆಗಿರುತ್ತೆ ಅದ್ರಲ್ಲಿ ಮತ್ತೆ ಸ್ತ್ರೀಲಿಂಗ ನಪುಂಸಕಲಿಂಗ ಗುರುತಿಸುವುದು ಹೇಗೆ ಮತ್ತದರ ನೌನಿಗೆ ಬರಬೇಕು ನಾವು ನೌನಿಗೆ ಬಂದಾಗ ರಮಾ ಶಬ್ದದ ಜೊತೆಗೆ ಅದನ್ನ ರಮಾ ಗೀತೆ ಇ ರಮ ರಮೀತೆ ಇಮೆ ಸಮ್ಯಕ್ ಗಾಯಿತ ರಮಾ ಮತ್ತು ಗೀತ ಇಬ್ಬರು ತುಂಬ ವಚನ ಗಾಡ್ತಾರೆ ಇವ ವದಾಮ ವದ ಇಮೆ ಸ್ತ್ರೀತ್ವಂ ಸ್ತ್ರೀತ್ವ ನೋ ಚೇತ್ ಪುಸ್ತಕೆ ಆನೆಯತ್ತುಸ್ತಕೆ ಇಮೇ ಪುಸ್ತಕೆ ದಾಸ್ಯಾಮಿ ಈ ಎರಡು ಪುಸ್ತಕಗಳನ್ನು ಕೊಡ್ತೇನೆ ಈ ಎರಡು ಪುಸ್ತಕಗಳು ಇಮೆ ಪುಸ್ತಕ ಆವಶ್ಯಕೆ ಅಂದಾಗ ಓ ಆವಶ್ಯಕ ಪುಸ್ತಕ ಶಬ್ದ ಬಂತು ಪುಸ್ತಕ ಶಬ್ದ ಅದು ಯಾವತ್ತು ನಪುಂಸಕಲಿಂಗೇ ಇನ್ನೇ ಪುಸ್ತಕೆ ಅಂತ ಬಂದ ತಕ್ಷಣ ಅದು ದ್ವಿವಚನ ಅಂತ ಗೊತ್ತಾಯಿತು ಒಂದು ಎರಡನೇದು ನಪುಂಸಕಲಿಂಗ ಅಂತ ಗೊತ್ತಾಗುತ್ತೆ ಅದೇ ಒಂದು ಗೊತ್ತಿರ್ಬೇಕು ಯಾವುದಾದ್ರೂ ಒಂದು ಚೂರೂ ಗೊತ್ತಿಲ್ಲದೆ ಎಲ್ಲವೂ ಜರ್ಮನಿ ಭಾಷೆ ತರ ಆಗ್ಬಿಟ್ರೆ ನಮ್ಗೆ ಏನು ಗೊತ್ತಾಗಲ್ಲ ಅದಕ್ಕೆ ಸ್ವಲ್ಪ ಅಭ್ಯಾಸ ಬೇಕು ನಿಮಗೆ ಈಗ್ಲೇ ಇವತ್ತು ಕಲಿತು ನಾಳೆ ಆ ಪರೀಕ್ಷೆ ಬರೆದು ನಾಳದ ವಿದ್ವಾಂಸ ಆಗ್ತೇನೆ ಅನ್ನುವ ಕಲ್ಪನೆ ಇಟ್ಕೊಂಡು ಬಂದ್ರೆ ಅಧ್ಯಯನ ಸುಲಭ ಇಲ್ಲ ಪರಿಶ್ರಮ ಬೇಕು ಯತ್ನೇ ಕೃತೆ ಯತ್ನ ಮಾಡಿದರೆ ಖಂಡಿತ ಸಿದ್ಧತಿ ಒಂದೊಂದು ಸರ್ತಿ ಮೊದಲನೇ ಯತ್ನಕ್ಕೆ ಸಿಗದೇ ಇರ್ಬೋದು ವೇಸ್ಟ್ ಅಲ್ಲ ಯತ್ನೇ ಕೃತೆ ಯದಿನ ಸಿದ್ಧತಿ ಕೋತ್ರ ದೋಷ ಮುಂದಿನ ಮಹಾಪ್ರಯತ್ನಕ್ಕೆ ಬುನಾದಿ ಅದರಿಂದಾಗಿ ಅಷ್ಟು ಅಂಶಗಳನ್ನು ನಾವು ಮರೆಯದೆ ನೋಡಬೇಕು ಅಂತ ನಾನು ಹಿಂದೆ ನೆನಪಿಸಿದ್ದೆ ಆ ಅಲ್ಲೊಂದು ಸೂಚನೆ ಕೊಟ್ಟಿದ್ರು ನಾವು ಅದನ್ನು ಒಂದು ಮತ್ತೆ ಮರಿಬಾರದು ಎನ್ ಅಂದ್ರೆ ಏನು ಎ ಅಂದ್ರೆ ಏನು ಎಂ ಅಂದ್ರೆ ಏನು ಮಸ್ಕಲೈನು ಫೆಮಿನೈನು ಪರಸ್ಮೈ ನ್ಯೂಟ್ರಲ್ ಪರಸ್ಮೈ ಪದ ಆತ್ಮನೇ ಪದ ಉಭಯ ಪದ ಅಲ್ಲಿ ಪಿ ಎ ಯು ಈ ಪದಗಳನ್ನೆಲ್ಲ ನಾವು ಮುಂದೆ ಅವರು ಅದನ್ನು ಬಳಸ್ತಾರೆ ಗ್ರೋಸರಿ ಕೊಡ್ಬೇಕಾದ್ರೆ ಅವಾಗ ನಮ್ಗೆ ಇದಿಷ್ಟು ನೆನಪಿಬೇಕಾ ಗ್ರೋಸರಿ ಇದ್ದು ಪದಗಳು ಚೆನ್ನಾಗಿ ಅರ್ಥ ಆದ್ರೆ ಮತ್ತೆ ವಾಕ್ಯ ಇನ್ನೊಂದ್ಸಲ ನೋಡಿದ್ರೆ ನಿಮ್ಗೆ ಏನು ಕಷ್ಟನೇ ಇಲ್ಲ ಅಂತ ಓ ಸುಲಭ ಇದೆ ಒಂದು ನಿಂತಿರ್ಬೇಕಾದ ನಿಮಗೆ ಹಿಂದಿದ ಮಹತ್ವ ಇವತ್ತು ಹೊಸಬ್ರು ಪಾಠನೂ ಹೊಸತು ವ್ಯಕ್ತಿನೂ ಹೊಸಬ್ರು ನಾನು ಹೊಸಬಾಗ್ಬಿಡುತ್ತೆ ನಿಮಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗಲ್ಲ ಅನ್ನೋದು ಒಂದು ಪ್ರಧಾನವಾದ ದೋಷವಾಗಿ ಕಾಣ್ಲಿಕ್ಕೆ ಶುರು ಆಗುತ್ತೆ ಮುಂದೆ ಅರ್ಥ ಆಗುವ ಅಂಶಗಳಿದ್ರೂ ಅದನ್ನು ಗ್ರಹಿಸುವ ಶಕ್ತಿ ನಿಮಗೆ ಬರಲ್ಲ ಎರಡನೇ ಪಾಠ ನಾನು ಹೆಸರು ಹೇಳ್ತಾ ಹೋಗ್ತೇನೆ ಓದ್ತಾ ಹೋಗ್ತೀರಾ ಅಕ್ಷರ ಅವರು ಮೊದಲನೇ ಸಾಲು ದ್ವಿತೀಯ ಪಾಠ ಆದ್ಮೇಲೆ ಅನ್ಮ್ಯೂಟ್ ಮಾಡಿ ಓದಿ ಮೊದಲನೇ ಸಾಲು ಅಂದ್ರೆ ಪಾಠದಲ್ಲಿ ಹದಿನಾಲ್ಕನೇ ಪೇಜಲ್ಲಿ ಅಯಂ ವೃಕ್ಷ ಸಹ ಗಜ ಅಂತಿದೆ ಅಯಂ ವೃಕ್ಷ ಸ ಅನಂತ ಅವರು ನಮಸ್ಕಾರ ಆಚಾರ್ಯ ಅಯಂ ವೃಕ್ಷ ಸಹ ಗಜಃ ಓಕೆ ಅಯಂ ವೃಕ್ಷ ಸಹ ಗಜಃ ಗಜಃ ಕಚ್ಚತಿ ಅಜಃ ತಿಷ್ಟತಿ ವೃಕ್ಷಃ ಫಲತಿ ರಾಮ ಪಠತಿ ಸಮೀಚೀನ ಅದರ ಯಥಾಶಕ್ತಿ ಏನ ಅರ್ಥ ಆಯ್ತು ಅಂತ ಗೊತ್ತೀರಾ ಅದೇ ವಾಕ್ಯಕ್ಕೆ ಅಯಂ ವೃಕ್ಷ ಅಂದ್ರೆ ಇದು ಮರ ಕನ್ನಡದಲ್ಲಿ ಹೇಳ ಕನ್ನಡದಲ್ಲಿ ಸಹ ಗಜಃ ಅದು ಆನೆ ಗಜಕ್ ಗಚ್ಚತಿ ಆನೆ ಹೋಗುತ್ತದೆ ಅಜ್ತಿ ತಿಷ್ಟತಿ ಅಂದ್ರೆ ನಿಂತ್ಕೊಳ್ಳೋದು ಆಡು ನಿಂತ್ಕೊಳ್ಳೋದು ಅಂತನ ಕರೆಕ್ಟ್ ನಿಂತ್ಕೊಂಡಿದೆ ಹ್ಮ್ ವೃಕ್ಷ ಫಲತಿ ಗಿಡ ಫಲಿಸ್ತಾ ಇದೆ ವೃಕ್ಷ ಅಂದ್ರೆ ಗಿಡನ ಮರ 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 ಫಲತಿ ಹೂ ಬಿಡುತ್ತೆ ಫಲತಿ ಅಂತ ಉಂಟು ಫಲತಿ ಅಂದ್ರೆ ಹೂ ಬಿಡ್ತಾ ಇದೆ ಅಂತ ಅಲ್ವಾ ಪುಷ್ಪ ತಿಂದ್ರೆ ಹೂ ಬಿಡುದು ಫಲತಿ ಅಂದ್ರೆ ಹಣ್ಣು ಬಿಡುತ್ತೆ ಅಂತನಾ ಓಕೆ ರಾಮ 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 ಪಟತಿ ಪಟತಿ ಅಂತ ಇದು ಶ್ರೀಲಿಂಗ ಇದೆಯಲ್ಲ ರಾಮ ಅಂದ್ರೆ ಆ ಪುಲಿಂಗ ಆಲ್ವೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ರಾಮ ಅಂದ್ರೆ ನಾವು ಶ್ರೀರಾಮ ಅಂತ ಶ್ರೀರಾಮ ಅಂತ ಅನ್ಕೋತರ ಅನ್ಕೊಂಡ್ವಿ ಕರೆಕ್ಟ್ ಪಟತಿ ಅಂದ್ರೆ ಈ ಈ ಕಾಲದಲ್ಲಿ ಎಂಡಾಗಿರೋದ್ರಿಂದ ಸ್ತ್ರೀಲಿಂಗ ಅನ್ಕೊಂಡ್ರೆ ಸಂಸ್ಕೃತದಲ್ಲಿ ಎರಡೇ ತರ ವಾಕ್ಯ ಬರುದು ಒಂದು ಇ ಅಂತ ಬರುತ್ತೆ ಒಂದು ಎ ಅಂತ ಬರುತ್ತೆ ಈಗ ಗಚ್ಚತಿ ಅಂತಿದೆ ಹ್ಮ್ ಗಚ್ಛತಿ ಅಸ್ತ್ರಲಿಂಗನ ಇಲ್ಲ ಸಹ ಅನ್ನೋದು ಪುಲ್ಲಿಂಗ ಹಜಃ ಅನ್ನೋದು ಕೂಡ ಪುಲ್ಲಿಂಗನೇ ಗಿ ಅಂತ ಪ್ರಯೋಗ ಮಾಡಿದ್ದಾರೆ ಇಲ್ಲಿ ಧಾತುವಿನಲ್ಲಿ ಸಂಸ್ಕೃತದಲ್ಲಿ ಲಿಂಗದ ವ್ಯತ್ಯಾಸ ನಿಮಗೆ ಆ ಧಾತುವಿನ ಶಬ್ದದಿಂದ ಗುರುತಿಸಲಿಕ್ಕೆ ಆಗಲ್ಲ ಅದು ಅಜಹ ಗಚ್ಚತಿ ರಮತಿ ಸರಿ ರಮ್ ಅಥವಾ ಪಾತ್ರಂ ತಿಷ್ಟತಿ ಪಾತ್ರಂ ಸ್ಫುರತಿ ಹೊಳೆಯುತ್ತದೆ ಅಂತ ಯಾವುದೇ ಶಬ್ದ ಪ್ರಯೋಗ ಮಾಡಿದಾಗಲೂ ಗಚ್ಚತಿ ಅನ್ನೋದು ಸಮಾನ ಲಿಂಗ ಎಲ್ಲದಕ್ಕೂ ಒಂದೇ ತರ ಕನ್ನಡದಲ್ಲಿ ಹೇಗೆ ನಾವು ಆ ಕೆಲವು ಕನ್ನಡದಲ್ಲಿ ಧಾತುವನ್ ಚೇಂಜ್ ಮಾಡ್ಬೇಕಾಗಿರುತ್ತೆ ಸಂಸ್ಕೃತದಲ್ಲಿ ಆ ಕಷ್ಟ ಇಲ್ಲ ಕನ್ನಡದಲ್ಲಿ ಈಗ ಹೋಗಿದ್ದಳು ಅವನು ಹೋಗಿದ್ದನು ಅವಳು ಹೋಗಿದ್ದಳು ಅದು ಹೋಗಿತ್ತು ಅಂತ ಮಾಡಬೇಕು ಸಂಸ್ಕೃತದಲ್ಲಿ ಅವಳು ಗಚ್ಚತಿ ಅವನು ಗಚ್ಚತಿ ಅದು ಗಚ್ಚತಿ ಎಲ್ಲದಕ್ಕೂ ಒಂದೇ ಸಹ ಗಚ್ಚತಿ ಓಕೆ ಸರಿ ಹಾಗಾದ್ರೆ ರಾಮ ಪಠತಿ ಅಂದ್ರೆ ರಾಮನು ಓದುತ್ತಾನೆ ಹ್ಮ್ ಇಲ್ಲಿ ಅಹ್ ಒಂದು ವ್ಯತ್ಯಾಸ ಗಮನಿಸ್ತಿದ್ರಿ ಅಯಂ ಅಂತ ಹೇಳುವಾಗ ಅವ್ರ ಅರ್ಥ ಹೇಳ್ತಾ ಆ ಇದು ಅಂತರು ಸಹ್ ಅಂತ ಹೇಳುವಾಗ ಅದು ಅಂತಂದ್ರು ಅಂದ್ರೆ ಒಂದು ವ್ಯತ್ಯಾಸ ಗೊತ್ತಾಯ್ತು ಹತ್ರದಲ್ಲಿದ್ರೆ ಅಯಂ ದೂರದಲ್ಲಿದ್ರೆ ಸಹ್ ಆ ಅದರಲ್ಲೂ ಮತ್ತೊಂದು ವ್ಯತ್ಯಾಸ ಇದೆ ಅದನ್ನ ಮತ್ತೆ ನೋಡೋಣ ಹೀಗೆ ಈಗ ಸದ್ಯಕ್ಕೆ ಐ ಆಯಂ ಕಣ್ಣಿಗೆ ಕಾಣುವ ಎದುರುಗಡೆ ಎದುರುಗಡೆ ಇದೆ ಅದನ್ನ ಅಯಂ ಅಂತ ಶಬ್ದ ಪ್ರಯೋಗ ಮಾಡ್ತೇವೆ ಬಹಳ ದೂರದಲ್ಲಿದೆ ಕೈ ತೋರಿಸಿ ಹೇಳಬೇಕು ಅಲ್ಲಿ ನೋಡಿ ಅಂತ ಹೇಳುವುದಷ್ಟು ದೂರಕ್ಕೆ ಸಹ್ ಅಂತ ಅಥವಾ ನಮ್ಮ ಕಡೆಗೆ ಅವರು ಗಮನ ಕೊಟ್ಟಿಲ್ಲ ಅವಾಗ ಸಹ್ ಅವ್ರು ನಮ್ಮ ಕಡೆ ಗಮನ ಕೊಟ್ಕೊಂಡು ನಮ್ಮನ್ನು ನೋಡ್ತಿದ್ದಾರೆ ಆವಾಗ ಸಹ ಅಂತ ಹೇಳಲ್ಲ ನಾವು ಅವನು ಅಂತ ಹೇಳಲ್ಲ ಅವರನ್ನ ನಾವು ನೇರ ಸಂಬೋಧನೆ ಮಾಡಿ ಮಾತಾಡಿಸ್ತೇವೆ ಅವರನ್ನ ಕರಿತೇವೆ ಅಥವಾ ಅವ್ರ ಬಗ್ಗೆ ನಾವು ಡೈರೆಕ್ಟ್ ಅವರನ್ನ ವಾಕ್ ಮಾತಿಗೆ ತಂದ್ಕೊಂಡ್ಬಿಡ್ತೇವೆ ಮೂರನೇ ವ್ಯಕ್ತಿ ಅಂತ ಮಾತಾಡಿಸಲ್ಲ ಎರಡು ಮೂರು ತರದ ಮಾತುಗಳು ಬರ್ತವೆ ಒಂದೋ ನಾನು ಒಂದೋ ನೀನು ಒಂದು ಅವನು ನಾನು ಉತ್ತಮ ಪುರುಷ ನೀನು ಮಧ್ಯಮ ಪುರುಷ ಅವನು ಅದು ಪ್ರಥಮ ಪುರುಷ ಪ್ರಥಮ ಅಂದ್ರೆ ಹೆಚ್ಚು ಕಮ್ಮಿ ನಾವು ನಮ್ಮ ಬಗ್ಗೆ ಬಿಟ್ಟು ಮಾತಾಡ್ತೇವೆ ಅಂತಂದ್ರೆ ಅವಾಗ ತುಂಬಾ ಪಾಸ್ಟ್ ಇರುತ್ತೆ ಅಥವಾ ನಮ್ಮ ಪರಿಸರಕ್ಕಿಂತ ಈಗ ನಾವು ನಮ್ದೊಂದು ಸಣ್ಣ ಇರುತ್ತೆ ಅದು ಬಿಟ್ರೆ ಅದರ ಹೊರಗಿನ ವ್ಯಕ್ತಿಗಳ ಬಗ್ಗೆ ನಾವು ಜಾಸ್ತಿ ಮಾತಾಡ್ತೀವಿ ಬಿಟ್ರೆ ಹಿಂದಿದ್ ಜಾಸ್ತಿ ಮಾತಾಡ್ತೀವಿ ಬಿಟ್ರೆ ಮುಂದಿದ್ದ ಜಾಸ್ತಿ ಮಾತಾಡ್ತೀವಿ ಅಂತ ಸಂದರ್ಭದಲ್ಲಿ ಹೆಚ್ಚು ಕಡಿ ನಾನು ನಾನಿರಲ್ಲ ಅಲ್ಲಿ ನೀವಿರಲ್ಲ ನಾವು ನೀವು ಬಿಟ್ಟು ಇನ್ನು ಯಾರೋ ಒಂದಿರುತ್ತೆ ಅದನ್ನೇ ಅವನು ಅವಳು ಅದು ಅನ್ನೋ ಶಬ್ದದಿಂದ ನಾವು ಪ್ರಯೋಗಿಸುತ್ತೇವೆ ಅದನ್ನ ಪ್ರಥಮ ಪುರುಷ ನೀವು ಅಂತ ನಾನು ಪ್ರಯೋಗ ಮಾಡ್ತೇನೆ ಅಂದ್ರೆ ಅವಾಗ ಅದು ಮಧ್ಯಮ ಪುರುಷ ಅಹಂ ಅಂತ ನಾನು ಹೇಳ್ಕೊಳ್ತೇನೆ ಅಂತಂದ್ರೆ ಅದು ಪ್ರ ಉತ್ತಮ ಪುರುಷ ನಮಗೆ ನಾವೇ ಯಾವಾಗಲೂ ಉತ್ತಮರು ಅಂತ ಹೇಳ್ಕೊಳ್ಳೋದಲ್ವಾ ಅದನ್ನು ಅವರು ಸ್ವಲ್ಪ ತಮಾಷೆಯಾಗಿ ಹೇಳ್ತಾರೆ ಉತ್ತಮ ಪುರುಷ ನಮಗೆ ನಾವೇ ಯಾವಾಗಲೂ ಕೂಡ ಹೆಚ್ಚು ಆ ಹತ್ರ ಸತ್ಯ ಅನ್ನೋ ದೃಷ್ಟಿಯಿಂದ ಇಲ್ಲಿ ಅಯಂ ಮತ್ತು ಸಹ್ ಅನ್ನೋ ಎರಡು ಪದಗಳು ಬಂತು ಅಯಂ ವೃಕ್ಷ ಸಹ ಗಜ ಗಜ ಗಚ್ಚತಿ ಅಜ ತಿತಿ ವೃಕ್ಷ ಫಲತಿ ರಾಮ ಪಠತಿ ಇಷ್ಟು ಅವರು ಓದಿದ್ರು ಅದರ ಅರ್ಥವನ್ನು ಕೂಡ ಹೇಳಿದ್ರು ಇದ್ರ ಮೇಲೆ ಯಾರಿಗಾದ್ರು ಏನಾದರೂ ಡೌಟ್ ಇದೆಯಾ ಈ ವಾಕ್ಯಗಳ ಮೇಲೆ ಈ ಮೂರು ವಾಕ್ಯಗಳ ಮೇಲೆ ಡೌಟ್ ಇದೆಯಾ ವೃಕ್ಷ ಅನ್ನೋದು ಪುಲ್ಲಿಂಗ ಅದು ಶಬ್ದವೇ ಊರ್ಧ್ ಮೂಲಮದ ಶಾಖಂ ಅದು ಭಗವಂತ ನೆಲೆಸಿರುವ ವಿಶೇಷವಾದ ವೃಕ್ಷ ಅನ್ನೋ ದೃಷ್ಟಿಯಿಂದ ಅಶ್ವತ್ಥಕ್ಕೆ ಅಶ್ವತ್ಥ ವೃಕ್ಷ ಅಂತ ಕರೀತಾರೆ ಅಂದಾಗ ಅದು ಪುಲ್ಲಿಂಗದ ಶಬ್ದ ಆಯ್ತು ಆಚಾರ್ಯರೇ ಇದು ಅಯಂ ಬದಲಿಗೆ ಏಷ ಅಂತ ಪದಗಳು ಪೂರಕವಾಗಿ ಉಪಯೋಗಿಸಬಹುದಾ ನಾನು ಯಾಕೆ ಹೇಳಿಲ್ಲ ಅಂದ್ರೆ ಈಗಲೇ ಎಲ್ಲ ಹೇಳಿ ಕನ್ಫ್ಯೂಸ್ ಮಾಡುತ್ತೇಡ ಅಂತ ಹೇಳಿ ಕರೆಕ್ಟ್ ಅದರಲ್ಲಿ ನೀವೀಗ ಕೇಳಿದಿರಿ ಅಂತ ಅದರ ವಿಷಯ ಹೇಳಿಬಿಡ್ತೇನೆ ಈಗ ಅಯಂ ಅನ್ನೋದು ನಮಗೆ ಕೈಗೆಟುಕದಷ್ಟು ದೂರ ಇದೆ ಆದರೆ ಕಣ್ಣಿಗೆ ತುಂಬ ಹತ್ತಿರ ಇದೆ ಆವಾಗ ಅದನ್ನು ಅಯಂ ಅಂತ ಪ್ರಯೋಗ ಮಾಡ್ತೇವೆ ನಾನೀಗ ಮುಟ್ಟಿ ಇದು ಮೊಬೈಲ್ ಅಂತ ನಾನು ಹೇಳಬೇಕಾದಾಗ ಅಥವಾ ಇವನು ತಮ್ಮ ಇವಳು ಮಗಳು ಇದು ನನ್ನ ಮೇಜು ಅಂತ ನಾನು ಯಾವಾಗ ತುಂಬಾ ಅದನ್ನ ಆತ್ಮೀಯವಾಗಿ ಹತ್ತಿರದಿಂದ ಕಾಣ್ತೇನೋ ಅವಾಗ ಅದನ್ನ ಏಷ ಏತ ಏಷಾ ಏತತ್ ಅನ್ನುವ ಶಬ್ದದಿಂದ ಗುರುತಿಸ್ತೇವೆ ಕೈಗೆ ತುಂಬಾ ಹತ್ತಿರ ಇದೆ ಅಥವಾ ಮನಸ್ಸಿಗೆ ತುಂಬಾ ಹತ್ತಿರ ಇದೆ ಅನ್ನುವ ಪರಿಸ್ಥಿತಿ ಬಂದಾಗ ಅದನ್ನ ಏಷ ಏಷಾ ಏತತ್ ಅನ್ನುವ ಶಬ್ದದಿಂದ ಬಳಸ್ತಾರೆ ಇವತ್ತು ಭಾಷೆಯಲ್ಲಿ ಇಷ್ಟು ಸೂಕ್ಷ್ಮವಾಗಿ ಎಲ್ಲರೂ ಗಮನಿಸಿ ಮಾತಾಡಲ್ಲ ಆದ್ರೆ ಏಷ ಅನ್ನೋದು ಹತ್ತಿರದಲ್ಲಿ ಇದ್ದಾಗ್ಲೇ ಹೇಳ್ತಾರೆ ಹೊರತು ಕಣ್ಣಿ ಕಾಣದೇ ಇದ್ದಾಗ್ಲೂ ಏಷ ಅಂತ ಯಾರು ಹೇಳಲ್ಲ ಆ ಅಂಶದಲ್ಲಿ ಈ ಶಬ್ದ ಅನ್ನೋದು ಕೂಡ ಪುಲ್ಲಿಂಗ ಸ್ತ್ರೀಲಿಂಗ ವಂಸಕಲಿಂಗದಲ್ಲಿ ಏ ತತ್ ಅನ್ನುವ ಶಬ್ದದ ಮೂರು ಅಂಶಗಳನ್ನ ನೀವು ಇದು ಅನ್ನುವ ಅರ್ಥದಲ್ಲಿ ಬಳಸುವಂತದನ್ನ ಹೇಳಿದ್ರಿ ಸರಿ ಇದರ ಬದಲು

ష్యతి సీత ಇಯಂ ಲತಾ ಇದು ಬಳ್ಳಿ ಸಾ ಬಾಲ ಅವಳು ಹುಡುಗಿ ಬಾಲ ತಿಷ್ಟತಿ ಹುಡುಗಿ ನಿಂತಿದ್ದಾಳೆ ಮಾಲಾ ಲ್ಯಾಯತಿ ಅದು ಅರ್ಥ ಮ್ಲಾಯತಿ. ಮಾಡಿ ಹೋಗುದನ್ನ ಮ್ಲಾನವದನ ಅಂತ ಕರೆಯುವಾಗ ಮ್ಲಾಯತಿ ಅನ್ನೋ ಧಾತು ಇದೆ ಸರಿ ಲತಾ ಪುಷ್ಯತಿ ಬಳ್ಳಿ ಹೂ ಹೂ ಕೊಡುತ್ತದೆ ಹೂ ಪುಷ್ಯತಿ ಅಲ್ಲ ಪುಷ್ಪತಿ ಸೀತಾ ವದತಿ ಸೀತೆ ಹೇಳುತ್ತಾಳೆ ಸಮೀಚನ ಇಲ್ಲೂ ಹಾಗೆ ಇದೆ ಇಯಂ ಅನ್ನುವುದು ಇದು ಅನ್ನುವ ಅರ್ಥದಲ್ಲಿ ಬಂತು ಅದು ಇದಂ ಶಬ್ದವೇ ಸ್ತ್ರೀಲಿಂಗದಲ್ಲಿ ಕನ್ನಡದಲ್ಲೂ ನಾವು ಅದೇ ಶಬ್ದ ಬಳಸುದು ನಾವು ಅಷ್ಟು ತಲೆ ಕೊಡಿಸಲ್ಲ ತಲೆ ಕೆಡಿಸ್ಕೊಡಲ್ಲ ಅಷ್ಟೇ ಇದಂ ಶಬ್ದವನ್ನೇ ಇದು ಅಂತ ಹೇಳುದು ಅದಹ ಶಬ್ದವನ್ನೇ ಅದು ಅಂತ ಹೇಳುದು ಅದ ಅನ್ನೋದು ಕೂಡ ಅದೇ ಅರ್ಥದಲ್ಲಿ ಬಳಸುವಂತಹ ಮತ್ತೊಂದು ಶಬ್ದ ನೋಡೋಣ ಮತ್ತೆ ಮುಂದೆ ಪ್ರಸಂಗ ಬಂದಾಗ ಹೇಳ್ತೇನೆ ಸಾ ಅನ್ನೋದು ಮತ್ತೆ ದೂರದಲ್ಲಿರುವಂತ ತತ್ ನಾವದನ್ನೇ ದಟ್ ಅಂತೀವಿ ಓದುದು ದಟ್ ಅಂತ ಅದು ಟಿ ಹೆಚ್ ಎ ಟಿ ತತ್ತೆ ಆ ಬಾಲ ಬಾಲಾ ತಿಷ್ಠತಿ ಬಾಲೆಯು ನಿಂತಿದ್ದಾಳೆ ಮಾಲಾ ಲಾಯತಿ ಮಾಲೆಯು ಅಂದ್ರೆ ಹೂವಿನ ಮಾಲೆ ಕಟ್ಟಿದ್ದು ಅದು ಮ್ಲಾಯತಿ ಪಾಡಿ ಹೋಗಿದೆ ಲತಾ ಪುಷ್ಪತಿ ಚೆನ್ನಾಗೊಂದು ಬಳ್ಳಿ ಮನೆ ಮುಂದೆ ಬಂದಿದೆ ಅದು ಹೂ ಬಿಟ್ಟಿದೆ ಪುಷ್ಪ್ಯತಿ ಸೀತಾ ವದತಿ ಸೀತೆಯು ಆಡುತ್ತಾಳೆ ಮಾತನಾಡುತ್ತಾಳೆ ಸೀತೆ ಮಾತನಾಡುತ್ತಾಳೆ ಇದಿಷ್ಟು ತ್ರೀಲಿಂಗಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನೆನ್ಪಿಟ್ಕೊಳ್ಬೇಕಾದ್ದು

पात्रं पात्रं पतति नेत्रं पुरति पुष्पं विकसति मुखं लसति इदं पुष्पम् इदु तत् पात्रम् अदु पात्रं, पात्रं पात्रे ಪಾತ್ರಂ ಪತತಿ ಗೊತ್ತಿಲ್ಲ ಪತತಿ ಗೊತ್ತಿಲ್ಲ ಪತತಿ ಅಂದ್ರೆ ಬೀಳುವುದು ಬೀಳುತ್ತದೆ ಬೀಳು ಪಾತ್ರಂ ಬೀಳುತ್ತದೆ ನೇತ್ರಂ ಪತನ ಶಬ್ದ ಪತನ ಶಬ್ದ ಕೇಳಿದಿರಾ ಪತನ ಹಾ ಓಕೆ ಈ ಶಬ್ದದ ಸಂಸ್ಕೃತದ ಮೂಲ ರೂಪ ನೇತ್ರಂ ಸ್ಫುರತಿ ಸ್ಫುರತಿ ಅಷ್ಟು ಗೊತ್ತಿಲ್ಲ ನೇತ್ರಂ ಕಣ್ಣು ಈಗ ಕಣ್ಣು ಸ್ಫುರಣ ಸ್ಫುರಣ ಅಂದ್ರೆ ಅಲುಗುವುದು ಒಂಥರ ನಡುಗುವುದು ಕಣ್ಣು ಒಂಥರ ಮಿಟ್ಟುಕಿಸುವುದು ಆಗುತ್ತೆ ಅಲ್ಲ ಅದನ್ನ ಸ್ಫುರತಿ ಅಂತ ಹೇಳ್ತಾರೆ ಯಾಕೋ ಹೊಡ್ಕೊಳ್ತಾ ಇದೆ ಅದನ್ನೇ ಸ್ಫುರತಿ ಅಂತ ಹೇಳುವುದು ಹ್ಮ್ ವಿಕಸತಿ ಲಸತಿ ಲಸತಿ ಗೊತ್ತಿಲ್ಲ ಮುಖಂ ಮುಖ ಲಸತಿ ಅಂದ್ರೆ ಹೊಳೆಯುತ್ತದೆ ಏನು ಪೇಸ್ಟ್ ಇಷ್ಟ ಹಚ್ಕೊಂಡಿದ್ದಾನೆ ಚೆನ್ನಾಗಿ ಯಾಕೋ ಇರುತ್ತಲ್ಲ ಲಕಲಕ ಅಂತ ಹೊಳಿತೆ ಅಂತ ಯಾರು ಹೇಳ್ತಿದ್ದಾರೆ ಲಸತಿ ಈಗ ಚಾಕೋ ಮುಖ ತುಂಬಾ ಲಕಲಕ ಅಂತಿದೆ ಅನ್ನೋದನ್ನೇ ಲಸತಿ ಅಂತ ಹೇಳ್ತೀವಿ ನಾವು ಇಲ್ಲೂ ಹಾಗೇನೆ ಇದಂ ಅನ್ನೋದು ನಪುಂಸಕಲಿಂಗ ಯಾಕೆಂದ್ರೆ ಪುಷ್ಪಂ ಅನ್ನೋ ಶಬ್ದ ನಪುಂಸಕಲಿಂಗ ಇರುವುದರಿಂದ ಅದನ್ನು ನಾವು ಇದಂ ಅಂತಾನೆ ಪ್ರಯೋಗ ಮಾಡ್ತೇವೆ ತತ್ ಪಾತ್ರಂ ಅದು ಪಾತ್ರೆಯು ಪಾತ್ರ ಪತತಿ ಅದು ಅಂದ್ರೆ ಸ್ವಲ್ಪ ದೂರದಲ್ಲಿದೆ ಪಾತ್ರ ಹಲೋ ಕೇಳಿಸ್ತಾ ಇಲ್ಲ ಕೇಳಿಸ್ತಾ ಇದೆಯಾ ಯಾರು ಇಲ್ಲ ಕೇಳಿಸ್ತಾ ಇಲ್ಲ 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 ಸಡನ್ ಆಗಿ ಕೇಳಿಸೋದು ನಿಂತದ್ದು ವಿಕಾಸ ಅನ್ನುವ ಶಬ್ದ ಕನ್ನಡದಲ್ಲೂ ನಾವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಶಬ್ದ ಕೇಳಿದ್ರೆ ವಿಕಾಸ ಅಂದ್ರೆ ವಿಸ್ತಾರ ಅಂತ ಅರ್ಥ ವಿಕಸತಿ ಪುಷ್ಪವು ಅರಳುವುದನ್ನ ವಿಕಸತಿ ವಿಕಾಸಗೊಳ್ಳುವುದು ಅಂದ್ರೆ ದೂರ ದೂರಕ್ಕೆ ಹರಡುವುದು ವಿಕಸತಿ ಅನ್ನೋದು ಕೂಡ ಪುಷ್ಪದ ದಳ ದಳಗಳು ಬಿಡಿ ಬಿಡಿಯಾಗಿ ಹರಳುವುದನ್ನು ಹೇಳುತ್ತೆ ಅದರಿಂದಾಗಿ ವಿಕಸತಿ ಮುಖಂ ಲಸತಿ ಲಸಕಾಂತವು ಅಂತದ್ ಧಾತು ಲಸತಿ ಚೆನ್ನಾಗಿ ಹೊಳಿತಾ ಇದೆ ಮುಖ ತುಂಬಾ ಚೆನ್ನಾಗಿ ಹೊಳಿತಾ ಇದೆ ಮುಖ ಲಸತಿ ಒಟ್ಟು ಇಷ್ಟು ಆ ಪದಗಳಿಗೆ ನಾವೊಂದು ಅಭಿಪ್ರಾಯವನ್ನು ಕಂಡ ಹಾಗಾಯ್ತು ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಾದ್ರೂ ಡೌಟ್ ಇದೆಯಾ ಇಲ್ಲಿ ನಾವು ಎರಡೆರಡು ಶಬ್ದ ಕಲಿತಾ ಇದ್ದೀವಿ ಒಂದು ಆ ಶಬ್ದಗಳನ್ನ ಹೇಳ್ತಾ ಇದ್ದಾರೆ ತುಂಬಾ ನೀವು ಸರಿಯಾಗಿ ಒಳ್ಳೆ ಆ ಅಧ್ಯಾಪಕರಾದ್ರೆ ಅಥವಾ ಒಳ್ಳೆ ಆರೈಟರ್ ಆದ್ರೆ ಹೇಗೆ ಶಬ್ದ ಬೆಳೆಸಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ವೈಜ್ಞಾನಿಕವಾಗಿ ವಿಜ್ಞಾನ ಅಂದ್ರೆ ನಾನೇನು ಪ್ರಯೋಗಶಾಲೆ ಬಗ್ಗೆ ಹೇಳ್ತಿಲ್ಲ ಸ್ವಲ್ಪ ತಲೆ ಖರ್ಚು ಮಾಡಿ ಈ ಪಾಠವನ್ನ ನಿರ್ಮಾಣ ಮಾಡಿದ್ದಾರೆ ಹಿಂದಿನದ್ರಲ್ಲಿ ಎಷ್ಟು ಸರಳವಾಗಿತ್ತು ಅಷ್ಟೇ ಸರಳವಾಗಿದೆ ಆದರೆ ಆ ಸರಳತೆ ಜೊತೆಗೆ ಒಂದು ಹೊಸ ಶಬ್ದ ಸೇರ್ತಾ ಇದೆ ಅಯಂ ಅನ್ನೋದು ಹಿಂದಿನ ಪಾಠದಲ್ಲಿ ಬಂದಿತ್ತು ಆದ್ರೆ ಅದರ ಜೊತೆಗೆ ಅದು ಸಹ ಅನ್ನೋ ಶಬ್ದಕ್ಕೆ ಹೇಗೆ ತೀರ್ಕೊಂಡಿತ್ತು ತೋರಿಸ್ತು ಹಿಂದೆ ಶಬ್ದಗಳ ಪರಿಚಯ ಈಗ ಅದರ ನಿಧಾನಕ್ಕೆ ಧಾತುವಿನ ಕಡೆಗೆ ತಿರುಗಿಸ್ತಾ ಇದ್ದಾರೆ ಆ ಧಾತುಗಳನ್ನು ತಿಳ್ಕೊಳ್ಳುವಾಗಲೂ ನಪುಂಸಕಲಿಂಗದಲ್ಲಿ ಏನು ಬದಲಾಗಲ್ಲ ಪುಲ್ಲಿಂಗದಲ್ಲಿ ಏನು ಬದಲಾಗಲ್ಲ ಅನ್ನೋದು ಒಂದು ಈ ಪಾಠದ ಪ್ರಧಾನವಾದ ಪರಿಚಯ ಅದು ಅನ್ನೋದು ದೂರದಲ್ಲಿರುವ ವಸ್ತು ಇದು ಅನ್ನೋದು ಹತ್ತಿರದಲ್ಲಿರುವ ವಸ್ತು ಇದರ ಜೊತೆಗೆ ಆ ಪದಗಳ ಧಾತುಗಳ ಪ್ರಯೋಗ ಮಾಡುವಾಗ ಆ ಪ್ರಯೋಗವನ್ನ ನಾವು ಅರ್ಥ ಮಾಡಿಕೊಂಡ್ರೆ ಅಷ್ಟು ಧಾತುಗಳು ನಮಗೆ ನೆನ್ಪುಳಿತವೆ ಅದು ನೆನಪಿರಬೇಕಿನ್ನು ಮುಂದೆ ಯಾವ ಅರ್ಥದಲ್ಲಿ ಈ ಪ್ರಯೋಗ ಆಗಿದೆ ಈಗ ಗಚ್ಚತಿ ಇನ್ನು ತುಂಬಾ ಬರುತ್ತೆ ತಿಷ್ಠತಿ ನಾವು ಬಳಸ್ತೀವಿ ಹಲತಿ ನಾವು ಇದನ್ನು ಕೂಡ ಉಪಯೋಗಿಸಬಹುದು ಪಠತಿ ಇದಂತೂ ಬೇಕೇ ಬೇಕು ತಿಷ್ಟತಿ ಹಿಂದೆ ಬಂತು ಮ್ಲಾಯತಿ ಬಾಡುತ್ತದೆ ಇದೊಂದು ನೆನ್ಪಿರ್ಬೇಕು ನಮಗೆ ಪುಷ್ಪಂ ಲಾಯತಿ ಆ ನಮ್ಮ ಪುತ್ರಸ್ಯ ಮುಖಂ ಲಾಯತಿ ನಮ್ಮ ಮಗುವಿನ ಮುಖ ಯಾಕೋ ಬಾಡಿದೆ ವದನನಾಗಿ ಕೂತಿದ್ದಾನೆ ಅಂತ ಹೇಳುವಾಗ ಮ್ಲಾನ ಅನ್ನೋದು ಲಾಯನ ಅನ್ನೋ ಶಬ್ದದೇ ಪದ ಮತ್ತೊಂದು ಪದ ಲತಾ ಪುಷ್ಪತಿ ಬಳ್ಳಿ ಹೂ ಬಿಡುತ್ತೆ ಸೀತಾ ವದತಿ ಮಾತನಾಡುತ್ತಾಳೆ ಅಂತ ಹೀಗೆ ಆ ಮಾತನಾಡುತ್ತಾಳೆಂದು ನಾನು ಕನ್ನಡದಲ್ಲಿ ಹೇಳ್ತಿದ್ದೇನೆ ಅಲ್ಲಿ ಆ ತರ ಸ್ತ್ರೀಲಿಂಗದ ಶಬ್ದವಾಗಿ ಏನೂ ಇಲ್ಲ ಗಚ್ಚತಿ ಅನ್ನೋದು ಹೇಗೋ ವದತಿ ಅನ್ನೋದು ಹಾಗೆ ಇದೆ ಅದರ ನಂತರ ನಪುಂಸಕಲಿಂಗಕ್ಕೂ ಅದು ಚೇಂಜ್ ಆಗಲ್ಲ ಅಂತ ತೋರಿಸ್ತು ಆದ್ರೆ ಇದಂ ಮತ್ತು ತತ್ ದೂರ ಮತ್ತು ಹತ್ತಿರದ ಎರಡು ಪದಗಳ ಸ್ತ್ರೀಲಿಂಗ ಪುಲಿಂಗ ನಪುಂಸಕಲಿಂಗಗಳ ವ್ಯತ್ಯಾಸವನ್ನು ತಿಳಿಸುವುದರ ಜೊತೆಗೆ ಈ ಪಾಠ ಅಭ್ಯಾಸವೇ ಒಂದು ಪಾಠ ಮತ್ತೆ ನನಗೆ ಖುಷಿಯಾಗುದೇನು ಅಂದ್ರೆ ಈ ಟೆಕ್ಸ್ಟ್ ಅಲ್ಲಿ ಪಾಠವೂ ಪಾಠವೇ ಅಭ್ಯಾಸವೂ ಪಾಠವೇ ಅಭ್ಯಾಸವೂ ಅಭ್ಯಾಸವೇ ಅಭ್ಯಾಸವೂ ಪಾಠವೇ ಈ ರೀತಿ ಒಂದು ವಿಚಿತ್ರವಾದ ರೀತಿಯ ಪ್ರಯೋಗವನ್ನ ಈ ಪಾಠ ಮಾಡಿಕೊಂಡು ಹೋಗುತ್ತೆ ನಾವು ಎಷ್ಟು ಜಾಸ್ತಿ ನೆನಪಿಟ್ಕೊಳ್ಳೋರಾಗ್ತೇವೋ ಬೇಗ ಈ ಅಭ್ಯಾಸಗಳನ್ನು ನಾವು ಕಲಿತೇವೆ ಅಥವಾ ಇದರಲ್ಲಿ ನಮಗೊಂದು ತೃಪ್ತಿ ಸಿಗುತ್ತೆ ಏನೋ ಅರ್ಥ ಆಗ್ತಾ ಇದೆ ಏನೋ ಅಂದ್ರೆ ಅದಕ್ಕೆ ಬೇಕು ಪ್ರಾಕ್ಟೀಸ್ ಇಲ್ಲದೆ ಪರ್ಫೆಕ್ಟ್ ಆಗಿ ಸಾಧ್ಯವಿಲ್ಲ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನಾವು ಕೇವಲ ಅದನ್ನು ಶಬ್ದವಾಗಿ ಹೇಳ್ತೇವೆ ಅದು ಅಭ್ಯಾಸವಾಗಿ ಬಂದ್ರೆ ಇಲ್ಲಿ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಈ ಪಾಠಗಳಲ್ಲಿ ಸಹಕ ಕಹ ಇದೆ ಮತ್ತೆ ಪ್ರಶ್ನೆಗಳನ್ನು ಗಮನಿಸಿ ಕಹ್ ಕಿಂ ಎಲ್ಲವೂ ಪಾಠದಲ್ಲೇ ಇರುವಂತದ್ದು ಯಾವುದು ವಸ್ತು ಕೇಳಿಲ್ಲ ಅವರು ಉತ್ತರ ನೋಡುದಾದ್ರೆ ಸಹ್ ಕಹ್ ಅನ್ನುವಲ್ಲಿ ಸಹ್ ಗಜ ಅನ್ನೋದಕ್ಕೆ ಸಾಲ ಅನ್ನೋದಕ್ಕೆ ತತ್ ಪಾತ್ರ ಕಹ್ ಗಚ್ಛತಿ ಅಜಃ ಗಚ್ಛತಿ ಗಜ ಗಚ್ಛತಿ ನೀವು ಇಲ್ಲಿ ಚೇಂಜ್ ಮಾಡುದು ಈ ಪಾಠದಲ್ಲಿ ಇದ್ದದ್ದೇ ಬರೀಬೇಕು ಅಂತ ಏನಿಲ್ಲ ಆದರೆ ಪಾಠದಲ್ಲಿ ಇದ್ದದ್ದಕ್ಕೆ ಎಲ್ಲಿಗೆ ಅನ್ವಯ ಅನ್ನೋದು ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಉತ್ತರವಾಗಿ ಹೇಳೋದು ಕ ತಿಷ್ಠತಿ ಬಾಲಾ ತಿಷ್ಠತಿ ಮಾಲಾನು ತಿಷ್ಟತಿ ಮಾಲಾನು ನಿಂತೇ ಇರ್ಬೋದು ಕೆಂ ಪದ್ಧತಿ ಎಲ್ಲ ಪದಾರ್ಥಗಳು ಬೀಳಬೇಕು ಅಂತಿಲ್ಲ ಇಲ್ಲಿ ಪಾತ್ರಂ ಪದ್ಧತಿ ಅಂತ ಕೊಟ್ಟಿದ್ದಾರೆ ನೇತ್ರಂ ಈಗ ಮತ್ತೊಂದು ಸಣ್ಣ ಪಾಠ ಇದು ಮತ್ತೆ ನೆನಪಿಟ್ಟುಕೊಳ್ಬೇಕಾದ ಅಂಶ ಹಿಂದಿನ ಪಾಠದಲ್ಲಿ ಬಂದಿತ್ತಲ್ಲೋ ಒಂದು ಅದೇ ತರ ಹಿಂದಿನ ಪಾಠದಲ್ಲಿ ಬಂದದ್ದೇನು ಅತ್ರದ ಶಬ್ದವಾದ ಅಯಂ ಇಮೌ ಇಮೇ ಇಯಂ ಇಮೇ ಇಮಾಹ ಇದಂ ಇಮೇ ಇಮಾ ಇದಂ ಇಮೇ ಇಮಾ ಅಂತ ಮೂರು ರೀತಿಯ ಪದಗಳನ್ನು ನಾವು ನೋಡಿದ್ದೆವು ಇದಂ ಇಮೇ ಇಮಾನ್ ಈಗ ಮತ್ತೆ ಅದೇ ತರ ಇನ್ನೊಂದು ರೀತಿಯ ಪದಗಳನ್ನು ಬಳಸ್ತಾ ಇದ್ದಾರೆ ತೌ ತೇ ತ ಅವನು ತೌ ಅವರಿಬ್ಬರು ತೇ ಮೂರ್ ಜನ ಅವ್ರು ಮೂರು ಜನನ ಚೆನ್ನಾಗ್ ಹಾಡ್ತಾರೆ ತೆ ಬಳಸ್ತೀವಿ ರಾಮಕೃಷ್ಣರು ಮನೆಗೆ ಬಂದರು ಅವರಿಬ್ರು ತುಂಬಾ ಚೆನ್ನಾಗ್ ಹಾಡ್ತಾರೆ ಆಗ ಅವರಿಬ್ಬರು ಅಂತ ನಾವು ಇದನ್ನ ಸರ್ವನಾಮ ಅಂತ ಪದಗಳಿಂದ ಗುರುತಿಸ್ತಾರೆ

ಒಂದ್ ಸಲ ಈ ಸಹ ಇತ್ಯಾದಿ ಏನ್ ಪದ ಬೇಕೋ ಪರ್ಯಾಯ ಪದಗಳನ್ನು ಬಳಸುವುದಿದೆ ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ನಿಮ್ಗೆ ಆ ಭಾಷೆ ಗಟ್ಟಿ ಆಯ್ತು ಅಂದ್ರೆ ಆಮೇಲೆ ಮುಂದೆ ಮತ್ತೆ ಅವನು ಅಂತಾನು ಹೇಳಲಲ್ಲ ವಾಕ್ಯ ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಆಯ್ತು ಅವನಿಗೆ ಮಧ್ಯ ಮಧ್ಯ ಅವನಿಗೆ ಏನ್ ಬರುತ್ತೆ ಆದ್ರೆ ಎಷ್ಟೋ ಕಡೆಗಳಲ್ಲಿ ಅವನು ತುಂಬಾ ಚೆನ್ನಾಗಿ ಆಡ್ತಾನೆ ಆಡುದೇನ್ ಬಂತು ಆಟನು ಚೆನ್ನಾಗ್ ಆಡ್ತಾನೆ ಆಡೋದು ಮಾತ್ರ ಅಲ್ಲ ಆಟನು ಚೆನ್ನಾಗಿದೆ ಇಲ್ಲಿ ನಾನು ಹಿಂದೆ ಹೇಳಿದ ವಾಕ್ಯಗಳು ಇದ್ದದ್ರಿಂದ ಆಡುದೇನು ಆಟನು ಚೆನ್ನಾಗಿದೆ ಮತ್ತೆ ಮಧ್ಯದಲ್ಲಿ ನಮ್ಗೆ ಅದು ಕನ್ಫ್ಯೂಷನ್ ಇದೆ ಅಂದಾಗ ಅವನು ಅಂತೀವಿ ಅದು ಯಾರು ಗೊತ್ತಾಗದಿದ್ದಾಗ ಮತ್ತೆ ಫಸ್ಟ್ ವಾಕ್ಯಕ್ಕೆ ಬಿಗಿನಿಂಗ್ ವಾಕ್ಯಕ್ಕೆ ನಾವು ಪರಿಚಯದ ದೃಷ್ಟಿಯಿಂದ ಹೋಗ್ಲೇಬೇಕಾಗುತ್ತೆ ಹಾಗೆ ಅಲ್ಲಿ ಸೌ ತೇ ನೆಕ್ಸ್ಟ್ ಸಾ ತಾ ತಾ ತೇ ತಾ ಇದು ಸ್ತ್ರೀಲಿಂಗದ ತಾ ತೇನೆ ತತ್ ತತ್ ಅನ್ನೋದನ್ನ ವಂಸಕಲಿಂಗ ಅದರ ದ್ವಿವಚನತೆ ಇಲ್ಲೂ ಸೇಮ್ ಹಾಗೆ ಇದೆ ನೋಡಿ ಅನ್ನುವಲ್ಲಿ ತೇ ಇದೆ ಬಹುವಚನದಲ್ಲಿ ಇಲ್ಲಿ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗದಲ್ಲಿ ದ್ವಚನಿದೆ ಇದೆಲ್ಲ ನಾವು ತುಂಬಾ ಚೆನ್ನಾಗಿ ಗಮನಿಸಿದರೆ ನೀವೇ ಆಮೇಲೆ ವ್ಯಾಕರಣ ಬರೀಬಹುದು ಅಂದ್ರೆ ಕಲಿಯುವ ಭಾಷೆಗೆ ಮಾತ್ರ ಓ ಇಲ್ಲೆಲ್ಲ ತೇ ಬರ್ತಾ ಇದೆ ಹಾಗಾದ್ರೆ ಎರಡು ಕಡೆ ತೇ ಬಂತು ಮೂರು ಕಡೆ ತೇ ಬಂತು ಪುಲ್ಲಿಂಗದಲ್ಲಿ ತೇ ಬಂತು ಬಂತು ಆಮೇಲೆ ನಪುಂಸಕಲಿಂಗದಲ್ಲೂ ಕೂಡ ತೇ ಅನ್ನೋದು ಬಂದಿದೆ ಅಂದ್ರೆ ಮೂರು ಕಡೆ ತೇ ಪ್ರಯೋಗ ಮಾಡಿದ್ರಿಂದ ಎಚ್ಚರದಲ್ಲಿ ಇರಬೇಕು ವಾಕ್ಯವನ್ನು ಗಮನಿಸಿ ಅದು ಲಿಂಗದಲ್ಲಿ ಬರ್ತಾ ಇದ್ಯೋ ಪುಲಿಂಗದಲ್ಲಿ ಬರ್ತಾ ಇದ್ಯೋ ನಾಪುಸಕಲಿಂಗದಲ್ಲಿ ಬರ್ತಾ ಇದ್ಯೋ ಈಗೇನು ನಾನು ಇಷ್ಟು ಹೇಳಿದ ತಕ್ಷಣ ಅಯ್ಯೋ ಹಾಗಾದ್ರೆ ನಮ್ಗೆ ಇದು ಅರ್ಥ ಆಗುದಿಲ್ಲ ಅಂತ ತಲೆಗೆ ಹಾಕೋಬೇಡಿ ಎಚ್ಚರ ಇದು ಅಂತ ಅಷ್ಟೇ ಹೇಳಿದ್ರು ಗೊತ್ತಾಗ್ಲಿಕ್ಕೆ ಕ್ಲೂ ಮುಂದಿನ ವಾಕ್ಯ ನಿಮ್ಗೆ ತಾನಾಗೆ ಗೊತ್ತಾಗುತ್ತೆ ಒಂದು ಕಷ್ಟ ಅನ್ನೋದನ್ನ ಮನಸ್ಸಿನಿಂದ ತೆಗೆದು ದೂರಕ್ಕೆ ನೀವೇ ಅಷ್ಟು ಬೇಗ ಸಂಸ್ಕೃತದ ಒಳಗೆ ನೀವು ಹೋಗ್ಲಿಕ್ಕಾಗತ್ತೆ ಸಂಸ್ಕೃತ ನಿಮ್ಮ ತನ್ನೊಳಗೆ ಹೋಗ್ಲಿಕ್ಕೆ ಬಿಡುತ್ತೆ ಸಂಸ್ಕೃತ ತಾಯಿ ಅವಳು ಖಂಡಿತ ಯಾವ ಯಾವ ಮಗುವನ್ನು ಕೂಡ ಅಳಿಸೋಳಲ್ಲ ಹ ಯಾರು ಮಾಡಿರು ನಾನು ಅನಂತ ಇಲ್ಲಿ ಒಂದು ಪ್ರಶ್ನೆ ಇತ್ತು ಈಗ ನಪುಂಸಕ ನಪುಂಸಕ ಅಲ್ಲಿ ಲಿಂಗದಲ್ಲಿ ಕತ್ತೆ ತಾನ ಇಂತಿದೆ ಪುಲ್ಲಿಂಗದಲ್ಲಿ ತಹ ಅಂತ ಇದೆಯಾ ಸ್ತ್ರೀಲಿಂಗದಲ್ಲಿ ತಾತೆ ತಾಹಾ ಇದೆಯಾ ಅಥವಾ ತಿಳುವಾ ತಾತೆ ತಾನಂತಿದಾನೇ ಮುಂದೆ ಇದು ಪುಲ್ಲಿಂಗದಲ್ಲಿ ಸಹ ಅಂತ ಇದೆಯಲ್ಲ ಅದಕ್ಕ ಅದು ತಹ ಆಗಕಾರೋ ಇಲ್ಲ ತಾನ ಆಗಿರೋ ಇಲ್ಲ ಓಕೆ ಅದು

ಸ್ತ್ರೀಲಲ್ವಾ ತಯೋ ಅಂತ ಈ ರೀತಿ ಶಬ್ದ ಪ್ರಯೋಗ ಆಗುದು ಅದೀಗ ಬೇಡ ಮುಂದೆ ನೋಡೋಣ ಸಹ ಅನ್ನೋದು ಪುಲ್ಲಿಂಗ ಆ ಅನ್ನೋದು ಶ್ರೀಲಿಂಗ ತತ್ ಅನ್ನೋದು ಅಪವಂಸುಕಲಿಂಗ ಇದರ ದ್ವಿವಚನ ಬಹುವಚನ ಈ ದ್ವಿವಚನ ಬಹುವಚನ ತಲೆಯಲ್ಲಿ ಮತ್ತೆ ಗಟ್ಟಿ ಇಟ್ಕೋಬೇಕು ಸಂಸ್ಕೃತಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಯ್ತು ಅಲ್ಲಿಗೆ ನಮ್ಗೆ ಪದಗಳಲ್ಲಿ ಬಳಸುವಾಗ ಮುಂದೆ ಏನು ಬರಬಹುದು ಅನ್ನೋ ಒಂದು ಸೂಚನೆ ಸಿಕ್ಕಿತ್ತು ಇದರ ಜೊತೆಗೆ ಮುಂದೆ ಬಿಟ್ಟ ಪದ ಇದೆ ಆ ನಾನೆಲ್ಲರನ್ನು ಪುನಃ ಹೆಸರು ಹಿಡಿದು ಕರಿತಾ ಕೂತ್ರೆ ಅದೇ ಟೈಮ್ ಆಗುತ್ತೆ ಇನ್ನೊಂದು ಪ್ರಶ್ನೆ ಇತ್ತೇನು ಪದವನ್ನ ಪುಲ್ಲಿಂಗದಲ್ಲಿ ಬಹುವಚನದಲ್ಲಿ ಮತ್ತೆ ಸ್ತ್ರೀಲಿಂಗನ ನಪುಂಸಕದಲ್ಲಿ ದ್ವಿವಚನದಲ್ಲಿ ಒಂದೇ ಪದವನ್ನ ಉಪಯೋಗಿಸೋದಕ್ಕೆ ಏನಾದ್ರು ಸ್ಪೆಸಿಫಿಕ್ ಕಾರಣ ಇದೆಯಾ ಒಂದೇ ಪದವನ್ನು ಬಳಸಿದ್ದು ಅಲ್ಲ ಅದು ಅದು ಪದಗಳು ಬೇರೆ ಬೇರೆನೆ ಅದು ಸ್ತ್ರೀಲಿಂಗದಲ್ಲಾಗುವಾಗ ಬಂದ ರೂಪ ಇದು ಪುಲ್ಲಿಂಗದಲ್ಲಾದಾಗ ಬಂದ ರೂಪ ಸ್ತ್ರೀಲಿಂಗದಲ್ಲಾಗುವಾಗ ಅದು ದ್ವಿವಚನ ಆಗುತ್ತೆ ಪುಲ್ಲಿಂಗದಲ್ಲಾಗುವಾಗ ಅದು ಬಹುವಚನ ಆಗುತ್ತೆ ಅಂದ್ರಾಗಿ ಡಿಫ್ರೆಂಟೇ ಶಬ್ದ ಬೇರೆನೆ ರೂಪ ಒಂದೇ ತರ ಕಾಣಿಸುತ್ತೆ ರೂಪ ಒಂದೇ ತರ ಕಾಣಿಸುತ್ತೆ ಅಂದ್ರೆ ತೇ ಅನ್ನೋ ಶಬ್ದನು ಅಲ್ಲೂ ತೇ ಅಂತಾನೆ ಕಾಣಿಸುತ್ತೆ ಅದಕ್ಕೆ ಬಳಸುವುದಲ್ಲ ಅದು ಅದು ಇರುವುದು ಲೋಕದಲ್ಲಿ ಒಂದೇನು ಅಂದ್ರೆ ಮೊದಲು ತಿಳ್ಕೊಳ್ಬೇಕಾದ್ದು ವ್ಯಾಕರಣದಿಂದಾಗಿ ಭಾಷೆ ಹುಟ್ಟುವುದಿಲ್ಲ ಹುಟ್ಟಿದ ಭಾಷೆಗೆ ನಾವು ವ್ಯಾಕರಣವನ್ನು ಕಲ್ಪಿಸಿಕೊಳ್ಳುತ್ತೇವೆ ವಾಕ್ಯಗಳು ಇರ್ತವೆ ಲೋಕದಲ್ಲೂ ವೇದದಲ್ಲೂ ಭಾಷೆಯ ಜ್ಞಾನಿಗಳಲ್ಲೂ ನಿರಂತರವಾಗಿ ಅದು ಬಳಕೆಗೆ ಬರ್ತಾ ಇರುತ್ತೆ ಬಂದ ವಾಕ್ಯಗಳನ್ನ ಮುಂದಿನ ಜನಾಂಗಕ್ಕೆ ಸರಿಯಾಗಿ ಉಳಿಸುವುದರ ದೃಷ್ಟಿಯಿಂದ ಆ ಪದಗಳು ಹಾಗೆ ಕಾಣಿಸ್ತವೆ ಅದರಿಂದಾಗಿ ಅದು ಪರ್ಟಿಕ್ಯುಲರ್ ಆಗಿ ಈಗಿರಬೇಕು ಅಂತ ಭಾಷೆಯನ್ನ ಯಾರೂ ನಿರ್ಮಾಣ ಮಾಡ್ಲಿಕ್ಕೆ ಬರಲ್ಲ ಭಾಷೆ ಇರುದೇ ಹಾಗೆ ಆ ಬಂದಿದ್ದೀಯ ಅಂತನೂ ಕೇಳ್ಬಹುದು ಬಹಳ ಚುರುಕಾಗಿ ಜನ ಮಾತಾಡೋರು ಬಂದ ಅಂತನೂ ಕೇಳ್ಬಹುದು ಬಂದ ಬಂದ ಅಂದ್ರೆ ಬಂದ್ಯಾ ಅಂತಾನೆ ಅರ್ಥ ಬಂದಿದ್ದೀಯಾ ಅಂತಾನೆ ಅರ್ಥ ಆದ್ರಷ್ಟು ಕೇಳಲಿಕ್ಕೆ ಇನ್ನು ಇನ್ನು ಸುಲಭವಾಗಿ ಅತ್ಯಂತ ಹತ್ತ ಬಂದ್ಯಾ ಅಂತಾನೆ ಅರ್ಥ ಅದಕ್ಕೆ ಅವಾಗ ಈ ಭಾಷೆ ಅನ್ನೋದಕ್ಕೆ ಗಡಿ ಇಲ್ಲ ಅದು ಇರುವುದನ್ನು ಸರಿಯಾಗಿ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಜ್ಞಾನಿಗಳು ಅದಕ್ಕೊಂದು ವ್ಯಾಕರಣದ ಚೌಕಟ್ಟು ಹಾಕಿದ್ರು ವ್ಯಾಕರಣದ ಚೌಕಟ್ಟು ಹಾಕಿದ್ರಿಂದಾಗಿ ಭಾಷೆ ಹುಟ್ಟಿದ್ದಲ್ಲ ಭಾಷೆಗೆ ಬೇಕಾದಷ್ಟು ಮುಖಗಳಿವೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅದರ ಒಂದು ಮೂಲ ಸ್ಥಿತಿ ಒಂದು ಇರಬೇಕಲ್ವ ಅದು ಕೊನೆ ಎಲ್ಲಿಂದ ಬಂತು ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ವ್ಯಾಕರಣದ ಜೊತೆಯಲ್ಲೂ ಅದನ್ನು ನಾವು ಅಭ್ಯಾಸ ಮಾಡ್ತೀವಿ

ಚೂತಃ ಅನ್ನುವ ಮೂಲಕ ಒಂದು ಹೊಸ ಪದ ಕೊಟ್ಟರು ಒಂದು ಹಣ್ಣು ಕೊಟ್ಟರು ಹಿಂದೆ ಬಳಸಿದ ಶಬ್ದಕ್ಕೆ ತತ್ ಅನ್ನುವ ಶಬ್ದ ಸೇರಿಸಬೇಕು ಅಂತ ತತ್ ಅಂತ ಬಂದಾಗ ಚೂತಃ ಅನ್ನುವಲ್ಲಿ ಅದು ಹುಲ್ಲಿಂಗರ ಶಬ್ದ ಅದನ್ನಾಗಿ ಅದರಲ್ಲಿ ಏನ್ ಹಾಕ್ಬೇಕು ಸಹ್ ಸಹ ಖಂಡಿತ ಯಾರು ತಪ್ಪಾಯಿತು ಅಂತ ಮಾತ್ರ ಹೇಳದೆ ಇರಬೇಕು ತಪ್ಪಾಗುವುದೇ ಬೆಳವಣಿಗೆಯ ಲಕ್ಷಣ ನಾವು ಹಾಗೇ ಕೈ ಕಟ್ಟಿ ಕೂತೆವು ಅಂತಾದ್ರೆ ಯಾವತ್ತೂ ಕಲಿಲಿಕ್ಕೆ ಸಾಧ್ಯ ಇಲ್ಲ ಎರಡು ಅಂಶಗಳು ಒಂದು ಹೇಳಿಕೊಟ್ಟದ್ದನ್ನ ಗಟ್ಟಿ ಹೇಳುದು ಇನ್ನೊಂದು ಹೇಳಿ ಕೇಳಿದ್ದನ್ನ ಗಟ್ಟಿ ಹೇಳುದು ಈ ಎರಡು ಗಟ್ಟಿ ಹೇಳುದು ಅಂತಿದೆಯಲ್ವಾ ರಿಪೀಟ್ ಮಾಡುವಾಗ ಗಟ್ಟಿ ಹೇಳುದು ಒಂದು ಇನ್ನೊಂದು ಪ್ರಶ್ನೆ ಕೇಳಿದಾಗ ಕಾನ್ಫಿಡೆನ್ಸ್ ಕಾಣುತ್ತೆ ನಮ್ಗದು ಅದನ್ನ ಯಾರಾದ್ರೂ ಹೇಳಿ ಯಾರಾದ್ರೂ ಹೇಳಿ ಯಾರಾದ್ರೂ ಹೇಳಿ ಅಂತ ನಾವು ಬಿಟ್ಟು 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 ಹಾಗಂತ ಹಾಗಂತೇಳಿ ಎಲ್ರನ್ನ ನಾವು ಮೀರಿ ಹೋಗ್ತೇವೆ ಅನ್ನೋದಲ್ಲ ತಾತ್ಪರ್ಯ ಉತ್ತರ ಕೊಡ್ಲಿಕ್ಕೋಸ್ಕರ ಮಾತ್ರ ನಾವು ಸಿದ್ಧ ಇರ್ತೇವೆ ಅಂತ ಅನ್ನೋದು ಬಿಟ್ರೆ ನಾನೇ ಹೇಳಬೇಕು ಅನ್ನೋದು ನಮ್ಗೆ ಏನು ಅಂದ್ರೆ ಈ ಜೀವನ ಬಹಳ ಕಷ್ಟ ಅತಿ ಸರ್ವತ್ರ ತುಂಬಾ ಮುಂದೆ ಮುಂದೋದ್ರೆ ಪ್ರಪಾತ ತುಂಬಾ ಹಿಂದೆ ಬಂದ್ರೆ ಗೋಡೆ ನಾವು ಮಧ್ಯದಲ್ಲಿರಬೇಕು ನಾವು ಏನು ಅಂದ್ರೆ ಸರ್ತಿ ಒಂದು ಅತಿರೇಕ ಒಂದು ಅತಿವೃಷ್ಟಿ ಒಂದು ಅನಾವೃಷ್ಟಿ ಒಂದು ವೃಷ್ಟಿಯೇ ಇರಲ್ಲ ಮಳೆನೆ ಬರಲ್ಲ ತಿಂಗಳಾನುಘಟ್ಟಲೆ ವರ್ಷಾನಗಟ್ಲೆ ಇಲ್ಲ ಬಿಡದೆ ಮಳೆ ಬರ್ತಾನೆ ಇರುತ್ತೆ ಪಿಚಿ ಪಿಚಿಯಾಗಿ ಊರೆಲ್ಲ ಬಚ್ಚಲಾಗಿರುತ್ತೆ ಎಲ್ ಪಚ ಪಚಪಚ ಅಂತ ಇರುತ್ತೆ ಅಂತ ಒಂದು ಭಯ ಹಾಗಾಗಿ ಹೇಳಲಿಕ್ಕೆ ಅವಕಾಶ ಇದ್ದಾಗ ಬಾಯಿ ಬಿಟ್ಟು ಖಂಡಿತ ಗಟ್ಟಿಯಾಗಿ ಹೇಳಿ ಅದು ನಮ್ಮ ಆತ್ಮವಿಶ್ವಾಸವನ್ನು ತೋರಿಸುತ್ತೆ ಎರಡನೇದು ಪಾರಾಯಣ ಮಾಡ್ಲಿಕ್ಕೆ ಹೇಳಿದ್ರೆ ಶ್ಲೋಕವನ್ನ ಅಥವಾ ಯಾವುದೋ ಒಂದು ಸಾಲನ್ನ ಅದಕ್ಕೆ ಸಾಧ್ಯವಾದಷ್ಟು ಗಟ್ಟಿಯಾಗಿ ಹೇಳಿದ್ರೆ ಈಗ ಪ್ರಾಕ್ಟೀಸ್ ಮಾಡುವಾಗ ಅಭ್ಯಾಸ ಆದ್ಮೇಲೆ ನೀವು ಎಲ್ಲಿ ಬೇಕಾದ್ರೆ ಎಷ್ಟು ಸಮಾಧಾನವಾಗಿ ಓದ್ಬಹುದು ಆದ್ರೆ ಅಭ್ಯಾಸ ಮಾಡುವಾಗ ನೀವು ಬಿಟ್ಟೆ ಈಗ ಹಿಂದಿದ್ದು ಕಲಿಬೇಕು ಅದನ್ನ ಹೇಗ್ ಕಲಿಬೇಕು ಅಯಂ ಇಮೌ ಇಮೇ ಇಯಂ ಇಮೇ ಇಮಾ ಇದ್ ಇಮೇ ಇಮಾನಿ ಅಂತ ಕಲಿಬೇಕು ಇದು ಸ ತೌ ತೇ ಇಷ್ಟು ಪದಗಳನ್ನ ಅಭ್ಯಾಸ ಮಾಡ್ಬೇಕು ಬರೀ ಬಾಯ್ ಬಂದ್ರೆ ತೊಂದರೆ ಇಲ್ಲ ಏನಾದ್ರೂ ತೊಂದರೆ ಆಯ್ತು ಅಂತ ಅನ್ಸಿದ್ರೆ ಅದನ್ನ ಬಾಯ್ಬಿಟ್ಟು ಹೇಳಲಿಕ್ಕೆ ಬರುವಷ್ಟು ಸಂಸ್ಕೃತದಲ್ಲೇ ಅಭ್ಯಾಸ ಮಾಡಿಕೊಳ್ಳೋದು ತುಂಬಾ ಅನುಕೂಲಕರ ಹುಚ್ಚಿರು ಅಂತಾರೆ ನಾವೆಲ್ಲದಕ್ಕೂ ಸಂಸ್ಕೃತ ಸೇರ್ಸೋದು ಅಥವಾ ನೀವೇನು ಸಂಸ್ಕೃತ ನೀವೊಬ್ರೆ ಉದ್ಧಾರ ಮಾಡುದಾ ಅಂತ ಕೆಲವರು ಹೊಟ್ಟೆ ಉರ್ಕೊಳ್ತಾರೆ ಅಥವಾ ಸಂಸ್ಕೃತ ಮಾತಾಡಿದ ತಕ್ಷಣ ಇದು ಯಾವ್ದೋ ಗಮರ ಬಂದ ಅಂತಾನೂ ಅನ್ಕೊಳ್ತಾರೆ ನಾವು ಪೀರ್ ಪ್ರೆಷರ್ ಅನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂದ್ರೆ ಆ ಭಾಷೆ ಇನ್ನೂ ಚೆನ್ನಾಗಿ ಕಲ್ತು ಮೇಂಟೈನ್ ಮಾಡಬೇಕು ಆ ಭಾಷೆ ಬರಲ್ಲ ಅಂತ ಒಂದ್ ಕಡೆ ಹೊರಗೆ ಯಾರಿಗೆ ದೇಸಿ ಭಾಷೆಯ ಬಗ್ಗೆ ಅವರು ಯಾವ ದೇಶದಲ್ಲಿದ್ದಾರೋ ಅದರ ಪ್ರಾಂತೀಯ ಭಾಷೆಯ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿರ್ತಾರೋ ಅಥವಾ ಚೆನ್ನಾಗಿ ಅದನ್ನ ಕರಗತ ಮಾಡ್ಕೊಂಡಿರ್ತಾರೋ ಅವರಿಗೆ ಜಗತ್ತಿನ ಯಾವುದೇ ಭಾಷೆಯನ್ನು ಕೂಡ ಕಲೀಲಿಕ್ಕೆ ಕಷ್ಟ ಆಗುದಿಲ್ಲ ಇದು ನಿಶ್ಚಯ ಇದು ಅನೇಕ ತತ್ವಜ್ಞರ ತತ್ವಶಾಸ್ತ್ರಜ್ಞರ ನನ್ನ ತತ್ವಶಾಸ್ತ್ರಜ್ಞರು ಅಂದ್ರೆ ಲೋಕದ ದೃಷ್ಟಿಯಲ್ಲೇ ಹೇಳ್ತಾ ಇದೀನಿ ಯಾವುದು ವೇದಾಂತದ ದೃಷ್ಟಿಯಲ್ಲಿ ಹೇಳ್ತಿಲ್ಲ ಯಾರಿಗೆ ಅವರ ಮಾತೃಭಾಷೆ ಇದೆಯೋ ಅವರಿಗೆ ಇಂಗ್ಲಿಷ್ ಆಗ್ಲಿ ಉಳಿದ ಯಾವುದೇ ಭಾಷೆ ಆಗ್ಲಿ ಸುಲಲಿತವಾಗಿ ಕಲಿಯೋ ಸಾಧ್ಯ ಆಗುತ್ತೆ ಇದು ನೆನ್ಪಿರಬೇಕು ತ ಎರಡನೇದು ಮಾಲತಿ ಏನಾಗಬೇಕು ಬಂತು ಸಾ ಮಾಲತಿ ಅವಳು ಮಾಲತಿ ಮಾಲಾ ಶಬ್ದ ಮಾಲತಿ ಆಯ್ತು ಅಲ್ಲಿ ಮಾಲಾ ಅನ್ನೋದು ಮಾಲೆ ಅನ್ನುವ ಅರ್ಥದಲ್ಲಿ ಹೂವಿನ ಮಾಲೆ ಈಗ ಮುಂದೆ ಹೇಳ್ತಾ ಅದು ವಟ ಏನಾಯ್ತು ಸಹ ಸಹ್ ವಟ ಈ ಮರವು ವಟವಾಗಿದೆ ಡ್ಯಾಶ್ ಕಶ್ಮಲಂ

ಅನ್ನುವ ಶಬ್ದವನ್ನು ಬಳಸಿ ತದ್ ಶಬ್ದಸ್ಯ ಅಂತ ಹಾಕಿದ್ದಾರೆ ಈಗ ಅವನಿಗೇನು ಬೇಕು ಅಂತ ನಾವೇನೋ ಕೇಳ್ತೀವಿ ಅವನಿಗೇನು ಬೇಕು ಅವನಿಗೇನು ಬೇಕು ಅಂತ ಕೇಳುವಾಗ ವಸ್ತುತಃ ಅವನಿಗೆ ಏನು ಬೇಕು ಅಂತ ಹ್ಮ ಅವನಿಗೆ ಏನು ಅಂತಿದ್ದ ಅದರಿಂದ ಏ ಆಯ್ತು ಅವನಿಗಿನ್ನು ಅಂತ ನಾನು ಮತ್ತೆ ಚೇಂಜ್ ಮಾಡ್ತೇನೆ ಅವನಿಗೆ ಇನ್ನು ಒಂದ್ ಕಡೆ ಅವನಿಗಿನ್ನು ಅಂತ ಒಂದ್ ಕಡೆ ಅವನಿಗೇನು ಆಯ್ತು ಎರಡು ವ್ಯತ್ಯಾಸ ಆಯ್ತು ವ್ಯತ್ಯಾಸ ಆದದ್ದು ಹೇಗೆ ಅಂತಂದ್ರೆ ಆ ಹಿಂದೆ ಇದ್ದ ಪದದ ಮೇಲೆ ಡಿಪೆಂಡ್ ಅದು ಇನ್ನು ಅಂತ ಇದ್ದದರಿಂದ ಗಿನ್ನು ಆಯ್ತು ಹ್ಮ್ ಏನು ಇದ್ದದ್ರಿಂದ ಗೇನು ಆಯ್ತು ಹಾಗೆಯೇ ತತ್ ಅನ್ನೋದು ಅದರ ಮೂಲ ಶಬ್ದ ಶಬ್ದದ ಮಂತ್ರ ಏನಾದ್ರೂ ಬೇರೆ ಪದಗಳು ಬಂದಾಗ ಈಗ ಮುಂದೆ ಮುಂದೆ ಅದು ನಿಮಗೆ ತತ್ ದೇವ ಅಂತ ಬರುತ್ತೆ ತದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಉಪನಿಷತ್ತು ಬರುತ್ತೆ ತತ್ ಶಬ್ದವೇ ದೇವ ಜೊತೆಗೆ ಸೇರಿದಾಗ ತದೇವ ಹ್ಮ್ ಅದು ದೇವ ಶಬ್ದ ಅಲ್ಲ ತತ್ ಏನಾಯ್ತು ಅಂದ್ರೆ ಒಂದು ಸಂಧಿ ಆಗುತ್ತೆ ಸಂಧಿ ಆದಾಗ ಅದಕ್ಕೆ ಇಲ್ಲಿ ಬಂದ ಸಂಧಿಗೆ ಜಸ್ತ್ವ ಅಂತ ಕರೀತಾರೆ ಜಸ್ತ್ವ ಅಂದ್ರೆ ಕನ್ನಡದಲ್ಲಿ ಇದನ್ನ ಜಗಡದ ಸಂಧಿ ಅಂತ ಹೇಳ್ತಾರೆ ಜಗಳಬ ಸಂಧಿ ಅಂದ್ರೆ ತಕಾರಕ್ಕೆ ದಕಾರ ಬಂದಿದೆ ಇಲ್ಲಿ ಒಂದನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಬರುತ್ತೆ ಈಗ ನೋಡಿ ವಾಕ್ ಅಂತ ಶಬ್ದ ಇರುದು ನಿಜವಾಗಿ ಕನ್ನಡದಲ್ಲಿ ನಾವು ಹೇಳ್ತೇವಲ್ಲ ಹ್ಮ್ ಅವಾಕ್ ಆದ ಅಯ್ಯೋ ಅವ್ನು ಮಾತಾಡ್ಲಿಕ್ಕೆ ಆಗಿಲ್ಲ ಅವಾಕ್ ಆದ ಅಂತ ಅವಾಕ್ ಆದ್ರು ಅಂತ ನಾವು ಸಾಹಿತ್ಯದಲ್ಲಿ ಈ ಕಾವ್ಯಗಳಲ್ಲೆಲ್ಲ ಇದು ಕಾದಂಬರಿಗಳಲ್ಲೆಲ್ಲ ಓದ್ತೇವಲ್ಲ ಅವಾಕ್ ಅನ್ನೋ ಅಂದ್ರೆ ಏನರ್ಥ ಅವಾಕ್ ಅನ್ನೋ ಶಬ್ದ ವಾಕ್ ಅಂದ್ರೆ ಮಾತು ಅವಾಕ್ ಅಂದ್ರೆ ನ ವಾಕ್ ಮಾತ ಬರ್ಲಿಲ್ಲ ಅರ್ಥ ಅದೇ ವಾಕ್ ಶಬ್ದ ಅವಾಕ್ ಅಂದ್ರು ಅಂತ ಹೇಳುವಾಗ ನಾವು ಅದನ್ನ ಅವಾಕ್ ಅಂತ ಹಾಗೆ ಉಳಿಸ್ಕೊಂಡ್ವಿ ವಾಕ್ ಈಶ್ವರಿ ಅಂತಿದೆ ಆಗ ವಾಗೀಶ್ವರಿ ಹ್ಮಸ್ತಿಲ್ಲ ಆಚಾರ್ಯ ಆಚಾರ್ಯ ಕೇಳಿಸ್ತಾ ಇಲ್ಲ ಕೇಳಿಸ್ತಿದ್ಯಾ ವಾಕ್ ಅನ್ನುವ ಶಬ್ದ ವಾಕ್ ಅನ್ನೋ ಜೊತೆಗೆ ಬೇರೆ ಶಬ್ದ ಬಂದಾಗ ಅದಕ್ಕೆ ಮೂರನೇ ಅಕ್ಷರ ಬಂತು ವಾಕ್ ವಾಗೀಶ ವಾಗೀಶ್ವರಿ ಅಂತ ಶಬ್ದದ ತತ್ ಶಬ್ದ ಶಬ್ದ ಅಂತ ಇರುವುದ್ರಿಂದ ಅದು ತದು ಶಬ್ದ ಇನ್ನು ಅದು ಇನ್ನು ಒಂದು ಸಂಧಿ ಆಗ್ಲಿಕ್ಕಿದೆ ಅದಕ್ಕೆ ಟ್ರಫಿ ಹಾಕಿರೋದ್ರಿಂದ ಅದಿನ್ನು ಪೂರ್ತಿ ಶಬ್ದ ಆಗಿಲ್ಲ ಇಲ್ಲ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಶಬ್ದ ಅಂತ ಆಗ್ಬಿಡುತ್ತೆ ತತ್ ಶಬ್ದ ತದ್ ಶಬ್ದ ಅದು ಇನ್ನೂ ಹೇಳಿ ಮಧ್ಯದಲ್ಲಿ ಒಂದಿದೆ ಬಿಟ್ಟೆ ನಾನು ತತ್ ಶಬ್ದ ತದ್ ಶಬ್ದ ತಚ್ ಶಬ್ದ ಆಗುತ್ತೆ ಅಂದ್ರೆ ಮೂರು ಸಂಧಿ ಆಗಿದೆ ಅಲ್ಲಿ ಅದ್ರ ಹೊತ್ತಿಗೆ ಅದೀಗ ಬೇಡ ನಿಮ್ಗೆ ಅದು ನೀವು ಕೇಳಿದ್ದಕ್ಕೆ ಹೇಳುದು ತದ್ ತದ್ ಅನ್ನೋದು ಒಂದೇ ಅದ್ರ ಮುಂದೆ ಏನಿದೆ ಹೇಳುವುದಾದ್ರೆ ಹೇಳೋದಾದ್ರೆ ಚಿತ್ ಅಂತ ಶಬ್ದ ಇರುದು ಅಲ್ವಾ ಚಿತ್ ಆದ್ರೆ ಚಿದಾನಂದ ಅನ್ನೋಲ್ಲಿ ಏನಾಯ್ತು ಕಾರಕ್ಕೆ ಬಂತು ಇದನ್ನ ಒಂದನೇ ಅಕ್ಷರಕ್ಕೆ ಮೂರನೇ ಅಕ್ಷರ ಬರುವುದನ್ನ ಸಂಧಿ ಅಂತ ಹೇಳುತ್ತಾರೆ ತತ್ ತಾರಿ ವಟ ಇದು ತತ್ ಕಮಲಂ ಸ ಸ ಜಾತಿ ಸ ಅಂತ ಸಾರಿ ತತ್ ಅಂತ ಇಷ್ಟು ನಾವು ನೋಡಿದ್ವಿ ಜಾತಿ ಅಂದ್ರೆ ಏನು ಆಚಾರ್ಯ ಒಂದು ಪುಷ್ಪದ ಹೆಸರು ಜಾತಿ ಪುಷ್ಪ ಸಮರ್ಪಯಾಮಿ ಜಾಜಿ ಅಂತ ನಾವೇನು ಕನ್ನಡದಲ್ಲಿ ಹೇಳ್ತೀವೋ ಅದು ಸಂಸ್ಕೃತದಲ್ಲಿ ಜಾತಿ ಪುಷ್ಪ ಧನ್ಯವಾದ ಇನ್ನು ಒಂದು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ ನೆಕ್ಸ್ಟ್ ಒಂದು ಸಾಲಿದೆ ನೋಡಿ ಗಚ್ಚತಿ ಗಚ್ಚತ ಗಚ್ಚತ ಗಚ್ಚಂತಿ ಗಚ್ಚಸಿ ಗಚ್ಚತ ಗಚ್ಚತ ಗಚ್ಚಾಮಿ ಗಚ್ಚಾವ ಗಚ್ಚಾಮ ಅಂತಿದೆ ಈ ಇದು ವರ್ತಮಾನವನ್ನ ಪ್ರಯೋಗ ಮಾಡುವಂಥದ್ದು ನಾನು ನಿಮ್ಗಾಗ ಹೇಳಿದೆ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಇಲ್ಲಿ ಸಂಸ್ಕೃತದಲ್ಲಿ ಮಾತಾಡುವಾಗ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ನಾವು ಯಾವತ್ತು ಕೊನೆಗೆ ಮೊದಲು ನಾವು ಬೇರೆಯವ್ರ ಬಗ್ಗೆ ಬೇಡುವುದು ಮಾತಾಡುವಾಗದೇ ಫಸ್ಟ್ ಮಾತಾಡ್ತೇವೆ ಅಗತ್ಯ ಇದ್ದದ್ ಮಾತಾಡುವಾಗ ನಮ್ದು ಮಾತಾಡ್ತಿವಿ ಅಷ್ಟೇ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ವಸ್ತುತಃ ನಾವು ಇನ್ನೊಬ್ಬರ ಕಷ್ಟಕ್ಕೆ ಮೊದಲು ಮರಗಬೇಕು ಆಗ ಅದು ಪ್ರಥಮ ಪುರುಷ ಎದುರುಗಡೆ ಇರುವಂತಾದಾಗ ಮಧ್ಯಮ ಪುರುಷ ನಮ್ದೇ ಆದಾಗ ಉತ್ತಮ ಪುರುಷ ಅದರಿಂದಾಗಿ नानाराष्ट्र को अर्थ ये लेता होगा ला ये बात के वन्ना नान हेल्थ इन्होंने ना। साले गच्छति गच्छता गच्छंति गच्छति गच्छता गच्छंति गच्छति गच्छता गच्छसि गच्छत गच्छा, गच्छता गच्छसि गच्छता गच्छंति गच्छामि ಹ್ಮ ಇದನ್ನ ಟೂರ್ ಮೆಮೊರೈಸ್ ಮಾಡ್ಲಿಕ್ಕೆ ಆದ್ರೆ ಸಾಧ್ಯ ಆದಷ್ಟು ಮಾಡಿ ಇದು ಒಂದು ಕಲ್ತ್ರೆ ನೀವು ಸುಮಾರು ಒಂದು ಲಕ್ಷ ಶಬ್ದ ಕಲ್ತಷ್ಟು ನಿಮಗೆ ತಾಕತ್ ಬರುತ್ತೆ ಒಂದು ಲಕ್ಷ ಶಬ್ದ ಕಲಿಯುವುದು ಅಂದ್ರೆ ಯೋಚನೆ ಮಾಡಿ ಸುಲಭದಲ್ಲಿ ಕಲೀಲಿಕ್ಕೆ ಆಯ್ತು ಅಂತ ಅನ್ನೋದನ್ನ ಇದು ಸೂತ್ರ ಅಂತ ಹೇಳುದು ಇದು ಕಲ್ತ್ರೆ ನಿಮ್ಗೆ ಅಷ್ಟು ಪದಗಳನ್ನು ಕಲ್ತ ಹಾಗೆ ಈಗ ಹಿಂದಿನ ಶಬ್ದವನ್ನ ಕಲ್ತಾಗ ನಿಮಗೆ ಆ ಇನ್ನು ನಾನು ಪ್ರತ್ಯೇಕ ಮತ್ತೆ ಹೇಳಬೇಕಿದೆ ಕೆಲವೆಲ್ಲ ಅದು ಇನ್ನು ಕಲ್ತಾಗ್ಲಿಲ್ಲ ಆದ್ರೆ ಈ ಮೂರು ಸಾಲನ್ನ ಒಂಬತ್ತು ಪದಗಳನ್ನ ನೀವು ಚೆನ್ನಾಗಿ ಕಲ್ತ್ರೆ ಸುಮಾರು ಸುಮಾರು ಒಂದು ಲಕ್ಷ ಪದಗಳನ್ನ ನೀವು ಅಭ್ಯಾಸ ಮಾಡಿದ ಹಾಗೆ ಇದೇ ತರ ತುಂಬಾ ಬರುತ್ತೆ ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಶಬ್ದ ಗೊತ್ತಾಗೋಯ್ತು ಅಂತ ಈಗ ನಾನು ಸುಮ್ನೆ ನಿಮ್ಗೊಂದು ಡೇಟಾ ತರ ಹೇಳ್ತಾ ಇದ್ದೇನೆ ಮುಂದೆ ನಿಮ್ಗೆ ಅರ್ಥ ಆಗುತ್ತೆ ಇಷ್ಟು ಶಬ್ದ ಕಲ್ತಾಯ್ತು ಅನ್ನೋದು ಗೊತ್ತಾಗುತ್ತೆ ಇವತ್ತಿಗೆ ಇಷ್ಟನ್ನ ಮುಗಿಸೋಣ ಗ್ರೋ ಸರಿ ಒಂದ್ಸರ್ತಿ ಓದ್ಕೊಳ್ಳಿ ಒಂಚೂರು ಬರ್ಕೊಳ್ಳಿ ಬರ್ದ ಅಭ್ಯಾಸ ಮಾಡಿ ಯಾವುದೇ ನಾನು ಹಿಂದೆ ಹೇಳಿದ ಪಾಠದ ಆ ಅಭ್ಯಾಸಗಳಿದ್ರೆ ಅದನ್ನ ಪೂರ್ತಿ ಬರ್ದು ನೀವು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತೀರೋ ಅದು ಅಷ್ಟು ಹತ್ತು ಸರ್ತಿ ಓದುದು ಒಂದೇ ಒಂದು ಸರ್ತಿ ಮನಸ್ಸಿಟ್ಟು ಬರೆಯುವುದು ಒಂದೇ ಸುಮ್ನೆ ಕೈ ಗೀಚಿದ ಹಾಗಾದ್ರೆ ಏನು ಉಪಯೋಗ ಇಲ್ಲ ಮನಸ್ಸಿಟ್ಟು ಅದನ್ನ ಬರ್ದ್ರೆ ನಿಮ್ ಮರ್ತು ಹೋಗಲ್ಲ युवत्के इष्टन्न श्री श्रीहरिप्रियता धर्मस्य विजयो भूयात् अधर्मस्य पराभवः सद्भावना प्राणभृताम् विश्वस्य मङ्गलम् सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चिद्दुःखभाग्भवेत् श्रीकृष्णार्पणमस्तु